ಕೊಳ್ಳೆಗಾಲ ತಾಲೂಕಿನ ಮಧುವನಹಳ್ಳಿ ಗ್ರಾಮದಲ್ಲಿ ಯುವಕರು ಮುಖಂಡರು ಒಟ್ಟುಗೂಡಿ ಶ್ರೀ ಭಗೀರಥ ಜಯಂತಿ ಕಾರ್ಯಕ್ರಮವನ್ನು ಆಯೋಜಿಸಿದರು। ಮಧುವನಹಳ್ಳಿ ಗ್ರಾಮದ ವೃತ್ತದಲ್ಲಿ ಭಗೀರಥರ ಬೃಹತ್ ಭಾವಚಿತ್ರವನ್ನಿಟ್ಟು ಗ್ರಾಮಸ್ಥರು ಪೂಜೆ ಸಲ್ಲಿಸಿ ಗೌರವವನ್ನು ಸಮರ್ಪಿಸಿದರು। ಇನ್ನು ಕಾರ್ಯಕ್ರಮದಲ್ಲಿ ಹನೂರು ಜೆಡಿಎಸ್ ಮುಖಂಡ ಎಂ ಆರ್ ಮಂಜುನಾಥ್ ಅವರು ಪಾಲ್ಗೊಂಡು ಭಗೀರಥರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಸಲ್ಲಿಸಿದರು। ಬಳಿಕ ಮಾತನಾಡಿದ ಅವರು ಗ್ರಾಮದ ಯುವಕರು ಯಜಮಾನರುಗಳ ಜೊತೆ ಶ್ರೀ ಭಗೀರಥ ಜಯಂತಿ ಆಚರಿಸಿರುವುದು ನನಗೆ ಸಂತೋಷ ತಂದಿದೆ ಅಂತ ಹರ್ಷ ವ್ಯಕ್ತಪಡಿಸಿದರು। ಯುವಕರು ತಮ್ಮ ಭವಿಷ್ಯ ಕಟ್ಟಿಕೊಳ್ಳಲು ದಾರಿ ತೋರುವಂತಾಗಲಿ ಎಂದು ಮಂಜುನಾಥ್ ಅವರು ಆಶಿಸಿದರು। ಅಲ್ಲದೆ ಈ ಭಾಗದ ಜನರ ಕಷ್ಟ ಕಾರ್ಪಣ್ಯಗಳಿಗೆ ಸದಾ ನಾನು ಜೊತೆಯಲ್ಲಿರ್ತೀನಿ ಅಂತ ಅವರು ಭರವಸೆಯನ್ನು ನೀಡಿದರು। ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯತ್ ಮಾಜಿ ಸದಸ್ಯ ಪುಟ್ಟ ಬಸವ ಶೆಟ್ಟಿ, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಶಿವಮೂರ್ತಿ, ಮಾಜಿ ಸದಸ್ಯ ಜೋಗಿ, ಜೆಡಿಎಸ್ ಮುಖಂಡರುಗಳಾದ ಮಂಜೇಶ್, ಜನತಾ ಸುಂದರ್, ಲಿಂಗರಾಜು, ರಾಮಪುರ ಮಹಾದೇವ ಸೇರಿದಂತೆ ಮತ್ತಿತರರು ಹಾಜರಿದ್ದರು। ನಿಮ್ಮ ಸುತ್ತಮುತ್ತಲಿನ ಅಗತ್ಯ ಮಾಹಿತಿ ಮತ್ತು ವಿಡಿಯೋಗಳನ್ನು ವೀಕ್ಷಿಸಲು ಕೂಡಲೇ ಮೀಡಿಯಾ ಮಿರರ್ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ। ಧನ್ಯವಾದಗಳು। ಬೆಳಗಿನ ಜಾವ ಬಹಳ ಒಂದು ವಿಶೇಷ ಏನಪ್ಪ ಅಂದ್ರೆ, ಮಧುನಹಳ್ಳಿ ಗ್ರಾಮದಲ್ಲಿ ದೊಡ್ಡವರಿಂದ ಹಿಡಿದು ಯುವಕರಿಂದ ಹಿಡಿದು ಸಣ್ಣ ಸಣ್ಣ ಮಕ್ಕಳಿಂದ ಎಲ್ಲ ಇವತ್ತೇನು ಈ ಭಗೀರಥ ಜಯಂತಿ, ಆಕ್ಚುಲಿ ಅವತ್ತು 8ನೇ ತಾರೀಕು ಸರ್ಕಾರಿ ಕಾರ್ಯಕ್ರಮ ಇಲ್ಲಿ ಗ್ರಾಮದಲ್ಲಿ 8ನೇ ತಾರೀಕು ಅದು ಎಲ್ಲರೂ ಅಲ್ಲಿ ಭಾಗವಹಿಸಬೇಕಾಗಿ ಬರುತ್ತೆ ಅಂದ್ಬಿಟ್ಟು ಇವತ್ತು ಇಲ್ಲಿ ಗ್ರಾಮದಲ್ಲಿ ಇವರೆಲ್ಲರೂ ಸೇರಿ ಅಂದರೆ ಇಡೀ ಗ್ರಾಮನೇ ಸೇರಿ ಇವತ್ತು ಭಗೀರಥ ಜಯಂತಿನ ಆಚರಿಸ್ತಿದ್ದಾರೆ। ಆ ಭಗೀರಥರು ಈ ಒಂದು ಜಯಂತಿಯ ಮುಖೇನ ಇವರೆಲ್ಲರೂ ಒಗ್ಗೂಡಿಸಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಇವರ ಭವಿಷ್ಯ ಕಟ್ಟಲಿಕ್ಕೆ ಒಂದು ಒಳ್ಳೆ ದಾರಿ ತೋರಲಿ ಅಂಥೇಳಿ ಈ ಒಂದು ಸಂದರ್ಭದಲ್ಲಿ ಇವತ್ತು ನನ್ನನ್ನು ಕರೆಸಿದ್ದಾರೆ। ಯಾಕೆಂದರೆ ಇವತ್ತು ಭಾಳಷ್ಟು ರಿಕ್ವೆಸ್ಟ್ ಮಾಡಿದ್ರು ಇಲ್ಲ ಬರಲೇಬೇಕು ಅಂಥೇಳಿ, ಭಾಳ ಅವರ ಪ್ರೀತಿಗೆ ಪಾತ್ರನಾಗಿ ನಾನು ಈ ಒಂದು ಕಾರ್ಯಕ್ರಮಕ್ಕೆ ನನಗೂ ಒಂದು ಭಾಳ ಖುಷಿ ಆಗ್ತಿದೆ। ಯುವಕರ ಜೊತೆ ಯಜಮಾನರುಗಳ ಜೊತೆ ಬೆರೆತು ಈ ಒಂದು ಜಯಂತಿ ಆಚರಣೆ ಮಾಡಿದ್ದಕ್ಕೆ ನನಗೂ ನಿಜವಾಗ್ಲೂ ಭಾಳ ಒಂದು ಹೆಮ್ಮೆ ಅನಿಸ್ತಿದೆ। ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಭಾಗದಲ್ಲಿ ಏನೇ ಒಂದು ಕಷ್ಟ ಕಾರ್ಪಣ್ಯಗಳು ಅಥವಾ ಏನೇ ಒಂದು ವಿಚಾರ ಇದ್ದರೂ ಸದಾ ಅವ್ರ ಜೊತೆ ನಾನು ಒಂದು ಅಣ್ಣ ತಮ್ಮಂದಾಗಿ ನಾನು ಯಾವತ್ತೂ ನಾನು ಅವ್ರ ಜೊತೆ ಇರ್ತೀನಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ।